ಎಲ್ರಿಗೂ ನಮಸ್ಕಾರ ಪರಮೇಶ್ವರನಿಗೆ ಇನ್ನೊಂದು ಹೆಸರಿದೆ ಋಣಮುಕ್ತೇಶ್ವರ ಅಂತಲ್ಲಿ ಹೇಳಿ ಅದು ಎಂಥ ಮಾಡೋದು ಜೀವನದಲ್ಲಿ ಯಾರ್ಯಾರ ಋಣ ಇದೆ ಅಂತಲ್ಲಿ ಹೇಳಿ ಹುಟ್ಟುವಾಗ ಅಪ್ಪ ಅಮ್ಮನ ಋಣ ಕುಟುಂಬದ ಋಣ ಊರಿನ ಋಣ ಶಿಕ್ಷಕರ ಋಣ ದಾನಿಗಳ ಋಣ ಎಲ್ಲರ ಋಣ ನಮ್ಮ ತಲೆ ಮೇಲೆ ಇರ್ತದೆ ಜೀವನದಲ್ಲಿ ಒಂದು ಸಂದರ್ಭದ ನಂತರ ಆ ಋಣ ತೀರಿಸ್ಲಿಕ್ಕೆ ಶುರು ಮಾಡಬೇಕು ಅಂತೇಳಿ ಹೇಳಿ ನಮ್ಮ ಜೀವನದಲ್ಲಿ ತೀರಿಸ್ಲಿಕ್ಕೆ ಆಗದಿದ್ದಷ್ಟು ಋಣ ಇದೆ ತೀರಿಸ್ಲಿಕ್ಕೆ ಸಾಧ್ಯವೂ ಇಲ್ಲ ಆದರೆ ಈ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಅತೀ ಮುಖ್ಯ ಘಟ್ಟದಲ್ಲಿ ನನಗೇನಾದರೂ ಒಂದು ಹರಿಹರರಾಗಿ ಬಂದಂಥ ಒಂದು ಹರಿಪ್ರಕಾಶ್ ಜಿ ಇನ್ನೊಂದು ಎಚ್ ಎಸ್ ಶೆಟ್ರು ನನ್ನ ಜೀವನದಲ್ಲಿ ಅವರು ನಿಮಗೆ ಒಂದು ದೊಡ್ಡ ಹೊಳೆ ದಾಟುವಾಗ ಈಚೆ ಕಡೆಯನ್ನು ನೋಡುವಾಗ ಹೊಳೆ ಇಳಿದ್ರೆ ಬಳ್ಕೊಂಡು ಹೊರ ಏನು ಮಾಡೋದು ಅನ್ನುವಂಥ ಆತಂಕ ಇರುವಾಗ ಇಲ್ಲ ನಾವಿದ್ದೇವೆ ಇಳಿ ಅಂತ ಹೇಳಿ ಧೈರ್ಯ ಕೊಟ್ಟವರು ಎರಡಾಗ್ಬೋದು ಒಂದು ಬಳ್ಕೊಂಡು ಹೋಗ್ಬೋದು ಆಗಲೂ ಇವರಿಗೆ ನಷ್ಟವೇ ಹೇಳಿದವರು ಸಹಾಯ ಮಾಡಿದವರು ಇನ್ನೊಂದು ಆಚೆ ಹತ್ತಿದ ಮೇಲೆ ಮರೆತು ಬಿಡ್ಬೋದು ಸೊ ಎರಡೂ ಸಂದರ್ಭದಲ್ಲಿ ಅವ್ರಿಗೆ ನಷ್ಟವೇ ಅಂಥ ದಾನಿಗಳಿರ್ತಾರೆ ಆದರೆ ಹಿಂದೆ ನೋ ಅನುಭವಿಸಿದ ಎಲ್ಲ ನೋವುಗಳನ್ನು ಮರೆಸಿ ಮತ್ತೆ ನಾವಿದ್ದೇವಂತೆ ಬೆನ್ನಿಗೆ ನಿಂತ ಅವರಿಂದಾಗಿ ಒಂದು ತಿರುವು ಬಂತು ವಾಪಸ್ ಅವ್ರಿಗೆ ಹೋಗಿ ನಾನು ಏನು ಋಣ ತೀರಿಸ್ಬೇಕಂತ ಕೇಳಿದಾಗ ಅವ್ರು ಹೇಳಿದ್ದು ನಮಗೇನು ಬೇಡ ವಾಪಸ್ ಸಮಾಜಕ್ಕೆ ಏನಾದರೂ ಮಾಡಿ ಅನ್ನುವಂಥ ಮಾತು ಹೇಳಿದರು ಆ ಸಂದರ್ಭದಲ್ಲೂ ಹೇಗಾಗಿದೆ ಅಂತಲ್ಲಿ ಕೇಳಿದರೆ ನಮ್ಮ ಮನಸ್ಸಿನಲ್ಲಿದ್ದದ್ದು ಅದೇ ಒಂದಷ್ಟು ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಅವರು ಮತ್ತೊಮ್ಮೆ ಕಮಿಟ್ ಮಾಡಿದ್ದು ಅದೇ ಪುನಃ ಅದೇ ಸರ್ಕಾರಿ ಶಾಲೆಗಳು ಸಹಾಯಕ್ಕೆ ಬೇಕಾದ ಯಾರಿಗೆ ಅಗತ್ಯ ಇದೆ ಅಂತ ಅವ್ರಿಗೆ ಬೆನ್ನಿ ನಿಲ್ಲಬೇಕು ಅಂತೇಳಿ ಹೇಳಿ ಎಚ್ ಎಸ್ ಶೆಟ್ರು ಆ ದಿವಸ ನಮ್ಮ ಮನೆಗೆ ಬಂದಾಗ ಅವ್ರು ಏನು ಘಟನೆ ಹೇಳಿದರು ನಮಗೆ ಖಂಡಿತ ಆ ದಿವಸ ಒಂದು ನಮ್ಮ ಬ್ರಹ್ಮಲಿಂಗೇಶ್ವರನೇ ಮನೆಗೆ ಬಂದಾಗ ಆಗಿತ್ತು ಆ ದಿವಸ ಅವ್ರಿಗೆ ಹೇಳಬೇಕಂತ ನನಗೆ ಅನ್ನಿಸ್ತು ಹೇಳಿದೆ ಅವರಿಗೊಂದು ಮಾತು ಹೇಳಿದೆ ನಾವು ಇಳೀತಾ ಇರುವ ಕೆಲಸ ಎಷ್ಟು ಅಪಾಯದ ಕೇಳಿದರೆ ಹೆಚ್ಚು ಕಡಿಮೆ ಆದರೆ ಚುನಾವಣೆಯಲ್ಲಿ ನಾನು ಬಳ್ಕೊಂಡು ಹೋಗೋದು ಆಯ್ತಲ್ಲ ನನ್ನ ಜೊತೆಗೆ ಸಾವಿರಾರು ಜನ ಕಾರ್ಯಕರ್ತರು ಬಳ್ಕೊಂಡು ಹೋಗ್ತಾರೆ ಏನು ಮಾಡಬೇಕು ಅನ್ನುವಂಥ ಆ ಪ್ರಶ್ನೆಯನ್ನು ಕೇಳಿದೆ ಅವರಿಗೆ ಒಂದಷ್ಟು ವಿಷಯಗಳು ಆಳವಾಗಿ ಗೊತ್ತಿತ್ತು ಆ ಸಂದರ್ಭದಲ್ಲಿ ಅವರು ಹೇಳಿದರು ಅದು ಏನೂ ಆಗೋದಿಲ್ಲ ನಮ್ಮ ದೇಹಿ ಅವರಿಗೆ ದೈದ ಮನಿ ದೇಹಿ ಬಗ್ಗೆ ಭಾರಿ ವಿಶ್ವಾಸ ನಿಮ್ಮ ದೇಹಿ ಯಾವುದು ಕೇಳ್ರು ನಾನು ಹೇಳಿದೆ ಮರಳು ಚಿಕ್ಕು ಅವ್ರು ಹೇಳರು ಗಂಟೆಹಳ್ಳಿ ಮರಳು ಚಿಕ್ಕು ನಿಮ್ಮದೈದು ಮನೆ ನಮ್ದು ಹಾಲಾಡಿ ಮರಲು ಚಿಕ್ಕು ನಮ್ಮದು ಐದು ಮನೆ ಒಂದೇ ಹಂಗಾರೆ ಅಂತೇಳಿ ಹೇಳ್ತಾ ದೇಯಿ ದೇವರ ಆಶೀರ್ವಾದ ಇದ್ದರೆ ಎಲ್ಲೂ ನಾವು ಕೈ ತಪ್ಪುವುದಿಲ್ಲ ಹೋಯ್ ಫಸ್ಟ್ ಪ್ರಸಾದ ಕಾಣಿ ಅಂತೇಳಿ ಹೇಳಿದರು ಅದಾದಮೇಲೆ ಏನು ಸಮಸ್ಯೆ ಇದೆ ಅಂತಲೇ ಕಾಣಿ ಹೇಳಿದರು ಅವತ್ತಿಂದ ಇವತ್ತಿನವರೆಗೂ ನನಗೊಂದು ಒಂದು ಬೊಬ್ಬರಿನೋ ಒಂದು ಹೈಗುಳಿಯೋ ಒಂದು ಧೈರ್ಯ ಕೊಟ್ಟ ಹಾಗೆ ಬೆನ್ನಿಗೆ ನಿಂತವರು ನಮ್ಮ ಎಚ್ ಎಸ್ ಶೆಟ್ಟರು ಇವತ್ತಿನ ಜೀವನದಲ್ಲಿ ಇಲ್ಲಿವರೆಗೆ ಬರಲಿಕ್ಕೆ ಕಾರಣರಾದ ಅವರು ಬೈಂದೂರಿನ ಕಾರ್ಯಕರ್ತರ ವಿಶ್ವಾಸ ಇಟ್ಟುಕೊಂಡು ಅವ್ರ ಹತ್ರ ಏನು ಮಾತನ್ನು ಕೇಳಿದ್ದೆ ಅವ್ರು ಅವತ್ತು ನಡೆಸಿಕೊಟ್ರು ಇವತ್ತಿನ ಇದೆಲ್ಲ ಹಂತಕ್ಕೂ ಅವ್ರ ಕಾರಣರು ಆದರೆ ಅವರು ನನಗೆ ಮಾತ್ರ ಅಲ್ಲ ಅವ್ರು ಹೇಳ್ತಾರೆ ಯಾರ್ಯಾರಿಗೂ ಕೆಪ್ಯಾಸಿಟಿ ಇರುವವರಿಗೆ ಮಾಡುವುದು ಅದೆಲ್ಲ ಇದ್ದೇ ಇದೆ ಎಲ್ಲಿ ಇಂಪಾಸಿಬಲ್ ಯಾರಿಗೆ ನಿಜವಾದ ಕಷ್ಟ ಅದನ್ನು ಹುಡುಕಿ ಮಾಡುವುದರಲ್ಲ ಒಂದು ಕ್ರೇಜ್ ಇದೆ ಅಂತೇಳಿ ಹೇಳಿ ಹಾಗಾಗಿ ಅವರ ಆ ಒಂದು ಮನಸ್ಸಿನ ಹುಚ್ಚು ಅಂತ ಹೇಳ್ಬೋದು ಅಂತ ಹುಚ್ಚು ಸಾಹಸಕ್ಕೆ ನಾನು ಸಿಕ್ಕಿದಾಗ ನನಗಿಷ್ಟು ಸಹಾಯ ಆಯಿತು ಅವರು ಅಲ್ಲದಿದ್ದರೆ ಇವತ್ತಿನ ಈ ದ ಏನು ನದಿ ದಾಟೋದು ಅಂಥೇಳಿದ್ ಅದು ಸಾಧ್ಯ ಆಗ್ತಿರಲಿಲ್ಲ ಅವರು ಋಣ ಅನ್ನುವಂಥದ್ದು ಮತ್ತೆ ನಮ್ಮ ಜೊತೆಗಿದೆ ಸಮಾಜದ ಋಣ ಇದೆ ಬೈಂದೂರು ಕ್ಷೇತ್ರದ ಜನರು ನಮ್ಮ ಕೈ ಹಿಡಿದ್ರು ಅವ್ರ ಋಣ ಇದೆ ಹಾಗಾಗಿ ವಾಪಸ್ ಈ ಎಲ್ಲ ಋಣ ತೀರಿಸಲಿಕ್ಕೋಸ್ಕರ ಮತ್ತೆ ನಾವು ಕಂಡುಕೊಂಡದ್ದು ಅದೇ ಸಮೃದ್ಧ ಬೈಂದೂರು ಅದೇ ತ್ರೀ ಹಂಡ್ರೆಡ್ ಟ್ರೀಸ್ ಅವರೇ ಹೇಳಿದಂಥ ಒಂದಷ್ಟು ಕಲ್ಪನೆಗಳನ್ನು ಸೇರಿಸ್ಕೊಂಡು ಮಾಡಿದಂಥ ಸಮೃದ್ಧ ಬೈಂದೂರು ತಂಡ ಸುರೇಶ್ ಶೆಟ್ಟರ ನೇತೃತ್ವದಲ್ಲಿ ಒಂದಷ್ಟು ಕಲ್ಪನೆಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡ್ತಾ ಅದೊಂದು ತಂಡ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಒಂದು ತ್ರೀ ಹಂಡ್ರೆಡ್ ಟ್ರೀಸ್ ಶೋಧನ್ ಮಲ್ಪೆ ಅಂತೇಳಿ ಹೇಳಿ ದುಬೈಯಲ್ಲಿದ್ದವರು ಅವರು ಬಂದು ಕನ್ನಡ ಶಾಲೆಗಳಿಗೋಸ್ಕರ ನಮ್ಮ ಜೊತೆ ಕೆಲಸ ಅಂತ ಹೇಳಿದರು ಇಲ್ಲೇ ಮನೆ ಮಾಡಿಕೊಂಡಿದ್ದಾರೆ ಶಾಲೆಗಳನ್ನು ಹೋಗಿ ಆಯ್ಕೆ ಮಾಡ್ತಾ ಇದ್ದಾರೆ ಆ ಆಯ್ಕೆ ಮಾಡಿದ ಶಾಲೆಗಳಿಗೆ ಬೇರೆ ಬೇರೆ ದಾನಿಗಳನ್ನು ಹುಡುಕ್ತಾ ಇದ್ದಾರೆ ಅದರಲ್ಲಿ ಸಿಕ್ಕಿದ್ದು ಸ್ವಯಂ ಸ್ಫೂರ್ತಿ ತಂಡ ಈಗ ಯಾರು ನಮ್ಮ ಹತ್ರ ಸ್ಮರಣಿಕೆಯನ್ನು ತಗೊಂಡು ಹೋದರು ಆ ತಂಡ ಇವತ್ತು ಮೂರು ಶಾಲೆಗಳಿಗೆ ಲೈಬ್ರರಿ ಸ್ಪೋರ್ಟ್ಸ್ ಐಟಮ್ಸ್ ಮತ್ತು ಕಂಪ್ಯೂಟರ್ ಲ್ಯಾಬ್ ಬಿಜೂರು ಕಾಲ್ತೋಡು ಆಮೇಲೆ ಜಡ್ಕಲ್ ಮೂರು ಶಾಲೆಗಳಿಗೆ ಇವತ್ತು ಅವರು ಮಾಡಿ ಕೊಟ್ಟಿ ಇತ್ತು ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಮೂರು ಶಾಲೆಗಳಿಗೆ ಅವರು ನಾವು ಹುಡುಕ್ತಾ ಇರೋದು ಈ ರೀತಿಯ ಡೋನರ್ಗಳನ್ನು ಅದರಲ್ಲೂ ಒಂದು ಕೆಲಸ ಮಾಡಿದ್ದೇವೆ ಕೆಲವೊಮ್ಮೆ ಕೊಟ್ಟ ವಸ್ತುಗಳಲ್ಲೆಲ್ಲೋ ಧೂಳು ಹಿಡಿಯೋದು ಮತ್ತೊಂದು ಆಗ್ತದೆ ಹಾಗಾಗಿ ಮೊದಲನೇ ಬಾರಿಗೆ ಮುನ್ನೂರು ಶಾಲೆಗಳಿಗೆ ತ್ರೀ ಹಂಡ್ರೆಡ್ ಟ್ರೀಸ್ ಅಂದ್ರೆ ಕುಂದಾಪುರ ಕನ್ನಡದಲ್ಲಿ ಮುನ್ನೂರು ಶಾಲೆ ಅಂತ ಹೇಳ್ಬೋದು ಆ ರೀತಿ ಮುನ್ನೂರು ಶಾಲೆಗಳಿಗೂ ಏನಾದರೂ ಒಂದು ಕೊಡುಗೆಗಳನ್ನು ಕೊಡ್ತಾ ಹೋಗ್ತೇವೆ ಎರಡನೇ ಹಂತದಲ್ಲಿ ಅದರಲ್ಲೊಂದು ಮೂವತ್ತು ಶಾಲೆಗಳನ್ನು ಆಯ್ಕೆ ಮಾಡ್ಕೋತೇವೆ ಯಾರು ಆ ಕೊಟ್ಟ ಕೊಡುಗೆಯನ್ನು ಅದನ್ನು ಹೆಚ್ಚಾಗಿ ಉಪಯೋಗಿಸಿದ್ದಾರೆ ಅದು ಸರಿಯಾಗಿ ಉಪಯೋಗ ಆಗಿರ್ತದೆ ಅಲ್ಲೊಂದು ಮೂವತ್ತು ಶಾಲೆಗಳನ್ನು ಆಯ್ಕೆ ಮಾಡಿ ಒಂದು ಜಿಲ್ಲೆಗೆ ಮಾದರಿಯಾಗುವಂಥ ಒಂದು ಮೂವತ್ತು ಶಾಲೆಗಳನ್ನು ಮಾಡ್ತೇವೆ ಅಲ್ಲೂ ಬಹುಶಃ ಒಂದೊಂದು ಶಾಲೆಗೆ ಮತ್ತೊಂದು ಸ್ವಲ್ಪ ಹೆಚ್ಚು ಖರ್ಚುಗಳಾಗ್ತಾ ಹೋಗ್ಬೋದು ಮುಂದಿನ ಹಂತದಲ್ಲಿ ಒಂದು ಮೂರು ಶಾಲೆಗಳನ್ನು ಆಯ್ಕೆ ಮಾಡ್ತೇವೆ ಆ ಮೂವತ್ತರಲ್ಲಿ ಅದು ಇಡೀ ರಾಜ್ಯದಲ್ಲೇ ಕನ್ನಡ ಶಾಲೆಗಳು ಹೀಗೆ ಮಾಡ್ಬೋದಾ ಅನ್ನುವಂಥ ಒಂದು ಮಾದರಿಯಾಗಿ ಆ ಮೂರು ಶಾಲೆಗಳನ್ನು ನಿರ್ಮಾಣ ಮಾಡ್ತೇವೆ ಇದು ಹೇಗೆ ಕೇಳಿದರೆ ಚುನಾವಣಾ ಸಂದರ್ಭದಲ್ಲಿ ಹೇಳ್ತಾ ಹೋಗಿದ್ದೆವು ಅದು ಭಾಷಣ ನಾವು ಸಮಾಜದ ಋಣ ಇಟ್ಕೊತೇವೆ ವಾಪಸ್ ತೀರಿಸ್ತೇವೆ ಸಮಾಜಕ್ಕೆ ಬೇಕಾದ ಕೆಲಸ ಮಾಡ್ತೇವೆ ಅಂತ ಯಾರು ತುಂಬ ನಂಬ್ಕೊಂಡಿರ್ತಾರೆ ಅಂತಿಲ್ಲ ಚುನಾವಣೆ ನಂತರವೂ ಹೇಳಿದರೆ ಅದೊಂದು ವಿಶ್ವಾಸ ಸೊ ನಾವೀಗ ಹೇಳ್ತಾ ಇರೋದು ವಿಶ್ವಾಸ ಕೆಲಸ ಇನ್ನೂ ಆಗಬೇಕಷ್ಟೆ ಅದು ಯಾರಿಂದ ಕೇಳಿದರೆ ನಿಮ್ಮಂಥವರೆಲ್ಲರಿಂದ ಆಗ್ತಾ ಇದೆ ವೇದಿಕೆಯಲ್ಲಿ ಕೂತವ್ರು ಎಲ್ಲರ ಸಹಕಾರ ಮಾರ್ಗದರ್ಶನದಿಂದ ಆಗ್ತಾಯಿದೆ ನಮಗೆಷ್ಟು ವಿಶ್ವಾಸ ಕೇಳಿದರೆ ಡಯಾಲಿಸಿಸ್ ಮತ್ತು ಸ್ಪೈನಲ್ ಕಾರ್ಡ್ ಅತಿ ಹೆಚ್ಚು ಚರ್ಚೆ ಮಾಡಿದ ವಿಷಯ ಡಯಾಲಿಸಿಸಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಜಾಗ ಕೊಡದೇ ಇದ್ದಾಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಜಾಗ ಸಿಕ್ಕದೇ ಇದ್ದಾಗ ನಾವು ಮಾತಾಡಿಸಿದ್ದು ಅಂಜಲಿ ಆಸ್ಪತ್ರೆಯ ಅಣ್ಣಪ್ ಡಾಕ್ಟರ್ನ ಖಂಡಿತ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿ ಬೇಕಾದ ಎಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದರು ನಮಗೆ ಹೇಗೆ ಅಂತೇಳಿ ಹೇಳಿದರೆ ದೈವದ ಮೇಲೆ ವಿಶ್ವಾಸ ಇಟ್ಕೊಂಡು ಹೆಜ್ಜೆ ಇಡ್ತಾ ಹೋಗೋದು ಪ್ರಸಾದ ಕೊಡೋದು ದೇವ್ರಿಗೆ ಬಿಟ್ಟದು ಪ್ರಯತ್ನ ನಮ್ಮದು ಅಂತೇಳಿ ಹೇಳಿ ಸೊ ಆ ರೀತಿ ಹೋಗ್ತಾ ಇರುವಾಗ ನಮ್ಮ ಬೆನ್ನಿಗೆ ಒಬ್ರಲ್ಲ ಒಬ್ಬರು ಬರ್ತಾ ಇದ್ದಾರೆ ಎಚ್ ಎಸ್ ಶೆಟ್ಟರ್ ಅಂತವರು ನನ್ನ ಹಾಗೆ ನೂರಾರು ಜನಕ್ಕೆ ಒಂದು ದೈವಿ ಪಾತ್ರರಾದವರು ಅವರು ಒಂದಷ್ಟು ಜನರ ಬದುಕನ್ನು ಸರಿ ಮಾಡಿ ಅವರು ಸೊ ಅವರು ಋಣ ನಮ್ಮೇಲಿತ್ತು ತೀರಿಬಿಟ್ಟಿದೆ ಅಂತೇಳಿ ನಾ ಹೇಳ್ತಾ ಇಲ್ಲ ಮುಂದುವರಿಸ್ತಾ ಇದ್ದೇವೆ ಅವರು ಇದ್ದಾರೆ ಇಂಥವ್ರ ಧೈರ್ಯದಿಂದ ನಾವು ಹೊರಡ್ಬೋದು ಸರ್ಕಾರಿ ಶಾಲೆ ಅನ್ನುವಂಥದ್ದು ಅದು ಸರ್ಕಾರದ್ದಲ್ಲ ಅದು ನಮ್ಮ ಸ್ವಂತದ್ದು ಅನ್ನುವಂಥ ಮನಸ್ಸನ್ನು ರೆಡಿ ಮಾಡೋದು ನಾವು ಅದು ಸರ್ಕಾರ ಏನೋ ಮಾಡ್ತದೆ ಅಂತಿಲ್ಲ ಕಟ್ಟಡ ಸರ್ಕಾರ ಕೊಡಲಿ ಮತ್ತೊಂದು ಸರ್ಕಾರ ಕೊಡಲಿ ಕಾಳಜಿ ಮಾತ್ರ ಯಾರು ನೀವು ಕೂತಿದ್ದೀರಿ ನಿಮ್ಮೆಲ್ಲರ ಕಾಳಜಿಯಿಂದ ಆ ಶಾಲೆ ಆಗ್ತಾ ಹೋಗ್ತದೆ ನೂರು ವರ್ಷ ಆದ ಒಬ್ರು ಬಂದು ಹೋದರು ನೂರು ಮೂವತ್ತು ವರ್ಷದ ಶಾಲೆಯವರು ಮಾತಾಡ್ತಿದ್ದಾರೆ ಸರ್ಕಾರದ ಶಾಲೆಗಳು ಬೆಳಗ್ಲಿಕ್ಕೆ ಶುರುವಾದರೆ ಬಡವರ ಮನೆಯ ಬದುಕು ಸಹಿತ ಬದಲಾಗ್ಲಿಕ್ಕೆ ಶುರುವಾಗ್ತದೆ ಅಂತ ಇರುವಂಥ ವಿಶ್ವಾಸ ನಮ್ಮದು ಹಾಗಾಗಿ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮನ್ನೆಲ್ಲ ನಂಬ್ಕೊಂಡು ಮಾಡ್ತಾ ಇದ್ದೇವೆ ವೇದಿಕೆಯಲ್ಲಿರೋರೆಲ್ಲರೂ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಧೈರ್ಯ ಕೊಡ್ತಾ ಇದ್ದಾರೆ ಈ ಯೋಚನೆಗಳಿಗೆ ಒಂದು ಐಡಿಯಾಗಳಿಗೆ ನಾವು ಜಾಗ ನಾನೇನೋ ಒಬ್ಬನೇ ಮಾಡ್ತೇನೆ ಅನ್ನೋ ವಿಶ್ವಾಸ ಇಟ್ಟುಕೊಂಡಲ್ಲ ಈ ಟೀಮ್ ರೆಡಿ ಆಗ್ತಾ ಇದೆ ಈ ತಂಡ ರೆಡಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ತಗೊಂಡು ಒಟ್ಟಿಗೆ ಮಾಡಬೇಕನ್ನುವಂಥ ಕನಸಿದೆ ಪುನಃ ಅದು ಹೇಳ್ತೇನೆ ಅದೇನೋ ಡೊನೇಷನ್ ನಮ್ಮ ತಲೆಯಲ್ಲಿಲ್ಲ ಅದು ಸಮಾಜಕ್ಕೆ ಸಲ್ಲಿಸಬೇಕಾದ ಋಣ ಈ ಋಣ ತೀರಿಸಲಿಕ್ಕೆ ನಿಮ್ಮೆಲ್ಲರ ಸಹಾಯ ತಗೊಂಡು ಹೋಗ್ತವೆ ದೇವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತೇಳಿ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಶ್ರೀ ಗುರುರಾಜ್ ಗಂಟಿಹೊಳೆ ಅವರೇ